ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆಪತ್ರಿಕೆಯ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಶ್ನೆಪತ್ರಿಕೆಯ ಸಂಪೂರ್ಣ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಫಸ್ಟ್ ಮೇನ್, ಈ ಕೆಳಗಿನ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಮಕ್ಕಳ. ಸೊ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿರ್ತಾರೆ. ಸೊ ಇದು ಈ ರೀತಿ ಪ್ಯಾಟರ್ನಲ್ಲಿ ಇರುತ್ತೆ, ಹಾಗಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇದೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತೇಳಿ ಯಾರು ಕಮೆಂಟ್ ಮಾಡಬೇಡಿ. ಫಸ್ಟ್ ಕ್ವಶನ್, ಪ್ರಿನ್ಸ್ ಎಫ್ ಈ ಪದ ಎಂದು ತನ್ನನ್ನು ಕರೆದುಕೊಂಡವರು ಯಾರು? ನೆಬುಕಡ್ನೆಜರ್, ಜೂಲಿಯಸ್, ಹಮ್ಮುರಬಿ, ಅಗಸ್ಟಸ್. ಸೊ ಹಾಗಾಗಿ ಆಪ್ಷನ್ ಡಿ, ಅಗಸ್ಟಸ್ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಜರ್ಮನಿಯ ಸಮಾಜಶಾಸ್ತ್ರಜ್ಞ. ಸೊ ಈ ಕೊಟ್ಟಿರೋವಂತಹ ನಾಲ್ಕು ಆಪ್ಷನ್ಸಲ್ಲಿ ಮ್ಯಾಕ್ಸ್ ವೆಬರ್ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ ಎರಡು ಅಂಕ ಇಫ್ ಮೇನಲ್ಲಿ. ನೆಕ್ಸ್ಟ್ ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಮೂರನೆಯ ಪ್ರಶ್ನೆ, ಪ್ರಾಕ್ತನ ಅಧಿಕ ಆಧಾರವನ್ನು ಅರ್ಥೈಸಿ. ಸೊ ಹಾಗಂತ ಹೇಳಿದರೆ ಸಂಶೋಧನೆ ಮತ್ತು ಉತ್ಪನ್ನಗಳಿಂದ ದೊರೆತಿರುವಂತಹ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆಗಳು ಹಾಗೂ ಇನ್ನಿತರೆ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ರಾಜ್ಯಶಾಸ್ತ್ರದ ಒಂದು ವಾಕ್ಯವನ್ನು ಮಾಡಿ. ಸೊ ಅದ್ರ ಬಗ್ಗೆ ಡೆಫಿನೇಷನನ್ನು ಕೇಳಿದರೆ, ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ರಾಜ್ಯಶಾಸ್ತ್ರ ಅಂತ ಹೇಳಿ ಕರೀತಾರೆ. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ ಕ್ವಶನ್ಸ್. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಐದನೇ ಪ್ರಶ್ನೆ, ಅವಾಂಗೋ ನದಿಯು ಚೀನಾದ ದುಗುಡ ಹೇಕೆ. ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳು, ಆಲ್ರೆಡಿ ಇನ್ನೊಂದು ಕ್ವಶನ್ ಪೇಪರಲ್ಲೂ ಸಹ ಈ ಪ್ರಶ್ನೆ ರಿಪೀಟ್ ಆಗಿತ್ತು. ಯಾಕೆಂತ ಹೇಳಿದರೆ, ಈ ನದಿಯು ಆಗಿಂದಾಗೆ ತನ್ನ ಹಾದಿಯನ್ನು ಬದಲಿಸಿ ಮನೆಗಳು ಮತ್ತು ಕೃಷಿ ಭೂಮಿಯನ್ನು ನಾಶ ಮಾಡುತ್ತದೆ ಮತ್ತು ಕಾಲುವೆಗಳನ್ನು ನಿಷ್ಕ್ರಿಯಗೊಳಿಸ್ತದೆ. ಈ ಕಾರಣಕ್ಕಾಗಿ ಅಲ್ಲಿಯ ಜನ ದುಃಖದ ಪ್ರತೀಕ ಎನ್ನುತ್ತಾ ಕರೀತಾರೆ ಅವಾಂಗ ನದಿಯನ್ನು. ನೆಕ್ಸ್ಟ್ ಆರನೇ ಪ್ರಶ್ನೆ, ರಾಜ್ಯಶಾಸ್ತ್ರ ಅಧ್ಯಯನದ ಯಾವುದಾದರೂ ಎರಡು ಪ್ರಯೋಜನಗಳನ್ನು ವಿವರಿಸಿ. ಸೊ ಏನೆಲ್ಲ ಪ್ರಯೋಜನ ಅಂದರೆ, ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನಿನ ಬಗೆಗಿನ ವಿಜ್ಞಾನವನ್ನು ಒದಗಿಸ್ತದೆ. ರಾಜ್ಯಶಾಸ್ತ್ರವು ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ತಿಳುವಳಿಕೆಯನ್ನು ನೀಡ್ತದೆ. ಸೊ ಅದೇ ಪ್ರಶ್ನೆಗೆ ಏನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ, ಪೌರತ್ವ ಪಡೆಯುವ ವಿಧಗಳನ್ನು ತಿಳಿಸಿ. ಯಾವೆಲ್ಲ ವಿಧಾನಗಳಂದರೆ, ಒಂದೇದು ಸಹ ಪೌರತ್ವ, ಇನ್ನೊಂದು ಸಹಜೀಕೃತ ಪೌರತ್ವ. ಏಳನೇ ಪ್ರಶ್ನೆ, ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳು ಯಾವ್ಯಾವು? ಯಾವೆಲ್ಲ ವಿಧಾನದಿಂದ ಪೌರತ್ವ ಕಳೆದುಕೊಳ್ತಾರೆ ಅಂದರೆ, ಪರಿತ್ಯಾಗ, ಅಂತ್ಯಗೊಳ್ಳುವಿಕೆ, ಪದಚ್ಯುತಿ, ಇದರಿಂದಾಗಿ ಅವರು ಪೌರತ್ವವನ್ನು ಕಳೆದುಕೊಳ್ತಾರೆ. ನೆಕ್ಸ್ಟ್ ಎಂಟನೆಯ ಪ್ರಶ್ನೆ, ಮಾನವ ಸಮಾಜ ಜೀವಿ ಹೇಗೆ? ಸೊ ಹೇಗೆ ಅಂತ ಹೇಳಿದರೆ, ಮಾನವ ಎಲ್ಲರೊಂದಿಗೆ ಬದುಕಲು ಪ್ರಯತ್ನಿಸ್ತಾನೆ. ನಮ್ಮೆಲ್ಲರ ಬೆಳವಣಿಗೆಗೆ ಸಮಾಜ ಅಗತ್ಯ. ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯ. ಹೀಗಾಗಿ ಮಾನವ ಒಬ್ಬ ಸಮಾಜ ಜೀವಿ ಆಗ್ತಾನೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವ ಸಾಂಸ್ಕೃತಿಕ ವೈವಿಧ್ಯತೆಗೆ ಉದಾಹರಣೆಯನ್ನು ಕೇಳಿದರೆ. ಸೊ ಏನೆಲ್ಲ ಅಂತೇಳಿದರೆ, ಜನರಾಡುವ ಭಾಷೆ, ಏಕೆಂದರೆ ಒಂದು ಜಾಗದಿಂದ ಇನ್ನೊಂದು ಸ್ಥಳಕ್ಕೆ ಭಾಷೆ ಬದಲಾಗುತ್ತೆ, ಉಡುಪು ಬದಲಾಗುತ್ತೆ, ಜೀವನ ವಿಧಾನ ಬದಲಾಗುತ್ತೆ, ಮಾತನಾಡುವ ಶೈಲಿ ಸಹ ಬದಲಾಗುತ್ತೆ. ಸೊ ಹಾಗಾಗಿ ಈ ಒಂದು ಸಾಂಸ್ಕೃತಿಕ ವೈವಿಧ್ಯತೆಗೆ ನಾವು ಇವುಗಳನ್ನ ಉದಾಹರಣೆ ಕೊಡ್ಬೋದು. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಒಂಬತ್ತನೇ ಪ್ರಶ್ನೆ, ದೇಶೀಯ ಸಾಹಿತ್ಯವನ್ನು ಕುರಿತು ವಿವರಿಸಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಭಾರತೀಯರಿಂದಲೇ ರಚನೆಯಾಗಿರುವಂತಹ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತೀವಿ. ಬರಹದ ರೂಪವನ್ನು ಪಡೆದಿರುವಂತಹ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಸಹ ನಾವಿದನ್ನ ಕಾಣ್ತೇವೆ. ಸಂಸ್ಕೃತ, ಕನ್ನಡ, ತೆಲುಗು ಮುಂತಾದ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಶ್ರೀಮಂತ ಸಾಹಿತ್ಯ ಪರಂಪರೆ ಕಾಣ್ತೇವೆ. ಉದಾಹರಣೆಗೆ, ಬಾಣಭಟ್ಟನ ಹರ್ಷಚರಿತ, ಪಂಪನ ವಿಕ್ರಮಾರ್ಜುನ ವಿಜಯ, ಶ್ರೀ ವಿಜಯನ ಕವಿರಾಜ ಮಾರ್ಗ. ಸೊ ಆ ಪ್ರಶ್ನೆಗೆ ಒಂದು ಆಪ್ಷನ್ ಕೇಳಿದರೆ, ಭಾರತದ ಭೂಮೇಲ್ಮೈ ರಚನೆಯು ಸ್ಥೂಲವಾಗಿ ತಿಳಿಸಿ, ಅದರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇದಿಷ್ಟು ಆನ್ಸರನ್ನು ನೀವು ಅದಕ್ಕೆ ಬರೀಬೇಕಾಗುತ್ತೆ. ಭಾರತದ ಭೂರಚನೆಯು ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ, ಸಮದಟ್ಟಾದ ಸಿಂಧು ಗಂಗಾ ಬಯಲು, ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿಯನ್ನು ಹಾಗೂ ಕರಾವಳಿ ತೀರ ಪ್ರದೇಶ ಹೊಂದಿದೆ. ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ. ಭಾರತದ ಸುರಕ್ಷತೆಯನ್ನು ಮತ್ತು ಭದ್ರತೆಯನ್ನು ಇವು ಕಾಯ್ದಿರಿಸಲು ಸಹಾಯಕವಾಗಿದೆ. ಸಮದತ್ತಾದಂತಹ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳು.
ಪ್ರಾಚೀನ ನಾಗರಿಕತೆಗಳಾದ ಸಿಂಧು ಮತ್ತು ವೇದ ಕಾಲದ ನಾಗರಿಕತೆಗಳು ಇಲ್ಲಿ ಮೂಡಿಬರ್ತವೆ. ಅದೇ ರೀತಿ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ, ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳ್ವಾ ಪ್ರಸ್ಥಭೂಮಿ ಹಾಗೂ ದಕ್ಕನ್ ಪ್ರಸ್ಥಭೂಮಿ. ಭಾರತದ ಕರಾವಳಿ ಸುದೀರ್ಘವಾಗಿದ್ದು 6,100 ಕಿಲೋಮೀಟರ್ವರೆಗೆ ಹಬ್ಬಿಕೊಂಡಿದೆ. ಪೂರ್ವ ಕರಾವಳಿ ಕೋರಮಂಡಲ ತೀರವೆಂದು ಕರೆಸಿಕೊಂಡಿದೆ. ಇದಿಷ್ಟನ್ನು ನೀವು ಅದಕ್ಕೆ ಉತ್ತರ ಬರೀಬೇಕಾಗುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಮಹೇಂಜೊ ದಾರೋವನ್ನು ಈಜು ಸ್ನಾನದ ಕೊಳದ ಬಗ್ಗೆ ಬರೆಯಿರಿ. ಸೊ ಅದರ ಈಜು ಯಾವ ರೀತಿ ಇತ್ತು ಅದಕ್ಕೆ ಇಷ್ಟು ಪಾಯಿಂಟ್ಸ್. ಇಲ್ಲಿ 10ನೇ ಪ್ರಶ್ನೆಗೆ 6 ಪಾಯಿಂಟ್ಸ್ ಇದೆಯಲ್ಲ ಮಕ್ಕಳು, ಇದಿಷ್ಟು ಪಾಯಿಂಟ್ಸನ್ನು ನೀವು ಅದಕ್ಕೆ ಬರೀಬೇಕಾಗುತ್ತೆ. ನೆಕ್ಸ್ಟ್, ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೂ ಇರುವ ವ್ಯತ್ಯಾಸ ತಿಳಿಸಿ ಕೇಳಿದರೆ, ಅಥವಾ ಭೂಮಿಯ ಅಂತರಾಳದ 3 ಪ್ರಮುಖ ಪದರಗಳ ಬಗ್ಗೆ ವಿವರಿಸಿ. ಸೊ ಸ್ಥಾನಿಕ ವೇಳೆ ಅಂತೇಳಿದರೆ ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ವೇಳೆಯನ್ನು ಸ್ಥಾನಿಕ ವೇಳೆ ಅಂತ ಹೇಳಿ ಕರಿತೇವೆ. ಸ್ಥಾನಿಕ ವೇಳೆಯು ಈ ಸ್ಥಳದ ಸ್ಥಳೀಯ ರೇಖಾಂಶವನ್ನು, ಅದರಲ್ಲೂ ಸ್ಥಳೀಯ ಮಧ್ಯಾಹ್ನದ ರೇಖೆಯನ್ನೇ ಆಧರಿಸಿರುತ್ತದೆ. ಈ ಸ್ಥಳದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳೋದ್ರಿಂದ ಮಧ್ಯಾಹ್ನ 12 ಗಂಟೆಯಾಗಿರ್ತದೆ. ಆ ಮಧ್ಯರೇಖೆ ಹಾದು ಹೋಗುವ ಎಲ್ಲ ಸ್ಥಳಗಳಲ್ಲೂ ಒಂದೇ ಸ್ಥಾನಿಕ ವೇಳೆ ಇರ್ತದೆ. ಪ್ರತಿ ರೇಖಾಂಶವು ತನ್ನದೇ ಆದ ಸ್ಥಾನಿಕ ವೇಳೆನ ಹೊಂದಿದೆ. ಪ್ರಮಾಣ ವೇಳೆ ಅಂದರೆ ಸ್ಥಾನಿಕ ವೇಳೆಯು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗ್ತದೆ. ಪ್ರತಿಯೊಂದು ಸ್ಥಳವು ತನ್ನದೇ ಸ್ಥಾನಿಕ ವೇಳೆಯನ್ನು ಅನುಸರಿಸೋದ್ರಿಂದ ಸಾಕಷ್ಟು ಗೊಂದಲ ಉಂಟಾಗ್ತದೆ. ಗೊಂದಲವನ್ನು ನಿವಾರಿಸಲು ಹಲವು ದೇಶಗಳು ಇಡೀ ದೇಶದಲ್ಲಿ ಏಕರೂಪದ ವೇಳೆಯನ್ನು ಅನುಸರಿಸುತ್ತವೆ. ಇಂತಹ ಏಕರೂಪದ ವೇಳೆಯು ಆ ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ವೇಳೆಯನ್ನು ಆಧರಿಸುತ್ತದೆ, ಅಥವಾ ಆ ರೇಖಾಂಶದ ಮೇಲಿರುವ ಪ್ರಮುಖ ನಗರದ ವೇಳೆಯಾಗಿರ್ತದೆ. ಇದನ್ನೇ ನಾವು ಪ್ರಮಾಣಿತ ವೇಳೆ ಅಂತ ಹೇಳಿ ಕರಿತೀವಿ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೇಳಿ ಭೂಮಿಯ ಅಂತರಾಳದ 3 ಪದರಗಳನ್ನು ಬರೀಲಿಕ್ಕೆ ಕೇಳಿದರೆ, ಮೊದಲನೇದು ಭೂಕವಚ, ಇನ್ನೊಂದೇದು ಮ್ಯಾಂಟಲ್, ಇನ್ನೊಂದು ಕೇಂದ್ರಗೋಳ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಕೇಳಿದ್ದಾರೆ. ಸೊ ಈ ರೀತಿ ನೀವು ಅದನ್ನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿ ಬರೆದ್ರೆ ನಿಮಗೆ ಅಂಕಗಳು ಸಿಗ್ತದೆ ಮಕ್ಕಳು. ನೆಕ್ಸ್ಟ್, 12ನೇ ಪ್ರಶ್ನೆ, ಅರ್ಥಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕು? ಯಾಕೆ ಅಂತ ಹೇಳಿದರೆ, ಬಡತನ, ನಿರುದ್ಯೋಗ, ಆರ್ಥಿಕ ಅಸಮಾನತೆ ಮುಂತಾದ ಸಮಸ್ಯೆಗಳನ್ನು ತಿಳಿದುಕೊಂಡು ಅದಕ್ಕೆ ಪರಿಹಾರ ಕಂಡಿಟ್ಕೋಬೇಕಂದ್ರೆ ನಾವು ಅದನ್ನು ಅಭ್ಯಾಸ ಮಾಡಬೇಕು. ಅದೇ ರೀತಿ ಮಿತವಾದಂತಹ ಸಂಪನ್ಮೂಲಗಳಿಂದ ಅಮಿತವಾದ ಬಯಕೆಗಳ ತೃಪ್ತಿ ಹೇಗೆ ಎಂಬುದನ್ನು ತಿಳಿಸ್ತದೆ. ಉತ್ಪಾದಕರು ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತಹ ಮೂಲಭೂತ ಸಮಸ್ಯೆಗಳಿಗೆ ಮಾರ್ಗದರ್ಶನ, ಬೆಲೆಗಳ ಏರಿಳಿತದ ಕಾರಣ ಮತ್ತು ಪರಿಣಾಮಗಳನ್ನು ಗುರುತಿಸಿ ಬೆಲೆ ಸ್ಥಿರತೆಗೆ ಉಪಾಯವನ್ನು ಸೂಚಿಸುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳು ಮಿತವಾಗಿದ್ದು ಅವುಗಳ ಮಿತ ಮತ್ತು ದಕ್ಷ ಬಳಕೆಗೆ ಹಾಗೂ ಮುಂದಿನ ಜನಾಂಗಗಳಿಗೂ ದೊರಕುವಂತೆ ಮಾಡಲು ಮಾರ್ಗವನ್ನು ಸೂಚಿಸುತ್ತದೆ. ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ, ಆರ್ಥಿಕ ಚಟುವಟಿಕೆಗಳೆಂದರೇನು, ಅವುಗಳ ವರ್ಗಗಳು ಯಾವ್ಯಾವು? ಸೊ ಆರ್ಥಿಕ ಚಟುವಟಿಕೆ ಅಂದರೆ ಮಾನವನು ಹಣವನ್ನು ಹಾಗೂ ಸಂಪತ್ತನ್ನು ಗಳಿಸಲು ಈ ಮೂಲಕ ಬಯಕೆಗಳನ್ನು ತೃಪ್ತಿಗೊಳಿಸಿಕೊಳ್ಳಲು ತೊಡಗುವ ಚಟುವಟಿಕೆಗಳಿಗೆ ಆರ್ಥಿಕ ಚಟುವಟಿಕೆ ಅಂತೇಳಿ ಕರೀತಾರೆ. ಸೊ 4 ವರ್ಗಗಳಿವೆ ಏನಂದರೆ, ಒಂದು ಉತ್ಪಾದಕರ ಚಟುವಟಿಕೆಗಳು, ಅನುಭೋಗಿ ಚಟುವಟಿಕೆಗಳು, ವಿನಿಮಯ ಚಟುವಟಿಕೆಗಳು ಮತ್ತು ವಿತರಣಾ ಚಟುವಟಿಕೆಗಳು. ನೆಕ್ಸ್ಟ್, 13ನೇ ಪ್ರಶ್ನೆ, ಚಿಲ್ಲರೆ ವ್ಯಾಪಾರಿಗಳು ಒದಗಿಸುವ ಸೇವೆಗಳು ಯಾವ್ಯಾವು, ಅಥವಾ ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರದ ಅವಶ್ಯಕತೆ ಕುರಿತು ಬರೆಯಿರಿ. ಸೊ ಚಿಲ್ಲರೆ ವ್ಯಾಪಾರಿಗಳು ಒದಗಿಸುವಂತಹ ಏನೇನು ಅವಶ್ಯಕತೆಗಳಂದರೆ, ಸೊ ಗ್ರಾಹಕರು ನೆಲೆಸಿರುವ ಕಡೆ ವ್ಯಾಪಾರ, ಸಗಟು ವ್ಯಾಪಾರಿಗಳಿಂದ ವಸ್ತುಗಳು ತಂದು ಗ್ರಾಹಕರಿಗೆ ಮಾರಾಟ, ವಸ್ತುಗಳ ವಿತರಣೆ ಕೊನೆಯ ಕೊಂಡಿ, ಮತ್ತು ವ್ಯಾಪಾರ ನಷ್ಟಗಳನ್ನು ಕೆಲವೊಮ್ಮೆ ತಾವೇ ಭರಿಸ್ತಾರೆ, ವಸ್ತುಗಳನ್ನು ಗ್ರಾಹಕರಿಗೆ ಅವರ ಇಷ್ಟದಂತೆ ಪ್ರಮಾಣಕ್ಕೆ ತಕ್ಕಂತೆ ವಿಂಗಡಿಸಿಕೊಡ್ತಾರೆ, ಹೊಸದಾಗಿ ಬಂದ ವಸ್ತುಗಳ ಬಗ್ಗೆ ಮಾಹಿತಿ ತಿಳಿಸ್ತಾರೆ, ಪರ್ಯಾಯ ವಸ್ತುವಿನ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಇದೆ, ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರದ ಅವಶ್ಯಕತೆ ಕುರಿತು ವಿವರಿಸಿ. ಸೊ ಹೌದು, ವಿದೇಶಿ ವ್ಯಾಪಾರದ ಅವಶ್ಯಕತೆ ಇದೆ, ಯಾಕೆಂದರೆ ಪ್ರಪಂಚದ ಯಾವುದೇ ದೇಶ ಸಂಪನ್ಮೂಲ ಸ್ವಯಂಪೂರ್ಣತೆಯನ್ನು ಹೊಂದಿರೋದಿಲ್ಲ. ಕೆಲವು ದೇಶಗಳಲ್ಲಿ ಸಂಪನ್ಮೂಲಗಳು ಹೇರಳವಾಗಿರ್ತವೆ. ಅಧಿಕ ಉತ್ಪಾದನೆ ಮಾಡಿದ ದೇಶಗಳು ಬೇರೆ ದೇಶಗಳಿಗೆ ರಫ್ತು ಮಾಡಲು ಮತ್ತು ಸಂಪನ್ಮೂಲ ಕಡಿಮೆ ಇರುವ ದೇಶಗಳು ಆಮದು ಮಾಡಿಕೊಳ್ಳಲು, ದೇಶದ ಪರಸ್ಪರ ಸೌಹಾರ್ದತೆಯ ಸಂಬಂಧ ಮತ್ತು ದಿನೇ ದಿನೇ ಹೆಚ್ಚಾಗುತ್ತಿರುವ ಅವಶ್ಯಕತೆಗಳಿಗೆ ಈಡೇರಿಕೆಗಾಗಿ ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರದ ಅವಶ್ಯಕತೆ ಇದೆ. 5th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. 14ನೇ ಪ್ರಶ್ನೆ, ವೇದಗಳು 4 ಸ್ಕಂದಗಳನ್ನು ವಿವರಿಸಿ ಅಥವಾ ಮಹಾವೀರನ ಜೀವನ ಚರಿತ್ರೆಯನ್ನು ಕೇಳಿದರೆ. ಸೊ ಇಲ್ಲಿ ವೇದಗಳ 4 ಸ್ಕಂದಗಳನ್ನಾಗಿ ವಿಭಜಿಸಲಾಗಿದೆ. ಯಾವಂದರೆ ಅವು ಸಂಹಿತೆಗಳು, ಬ್ರಾಹ್ಮಣರುಗಳು, ಅರಣ್ಯಕಗಳು ಹಾಗೂ ಉಪನಿಷತ್ತುಗಳು. ಸೊ ಸಂಹಿತೆ ಅಂತ ಹೇಳಿದ್ರೆ ವಿವಿಧ ದೇವತೆಗಳ ಸೂತ್ರಗಳನ್ನು ಒಳಗೊಂಡಿದೆ. ಬ್ರಾಹ್ಮಣ ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದದ ಭಾಗವಾಗಿದೆ. ಅರಣ್ಯಕ ಅಂತ ಹೇಳಿದರೆ ಸೂತ್ರಗಳ ಮತ್ತು ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರರ್ಥಗಳನ್ನು
ವಿಷಾದಪಡಿಸುವಂತಹ ಭಾಗ. ಉಪನಿಷತ್ ಅಂದರೆ ತತ್ವಜ್ಞಾನದ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರದ ವಿಧಾನಗಳನ್ನು ಚಿಂತನೆ ನಡೆಸುವಂತಹ ಭಾಗವಾಗಿದೆ. ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಮಹಾವೀರ ಅವರ ಜೀವನ ಚರಿತ್ರೆ ಕೇಳಿದ್ದಾರೆ. ಅದಕ್ಕೆ ನೀವು ಮಕ್ಕಳ ಇದಿಷ್ಟನ್ನು ನೀವು ಆನ್ಸರ್ ಬರೀಬೇಕಾಗುತ್ತೆ, ಏಕೆಂದರೆ 4 ಅಂಕಗಳಿಗೆ ಕೇಳೋದ್ರಿಂದ ನೀವು ಅದನ್ನು ಬರೀಲೇಬೇಕು. 15ನೇ ಪ್ರಶ್ನೆ, ಶಿಥಿಲೀಕರಣ ಎಂದರೇನು? ಶಿಥಿಲೀಕರಣದ 3 ಮುಖ್ಯ ವಿಧಗಳನ್ನು ಹೆಸರಿಸಿ. ಸೊ ಶಿಥಿಲೀಕರಣ ಅಂದರೆ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಗೆ ಶಿಥಿಲೀಕರಣ ಅಂತಾರೆ. ಅದರಲ್ಲಿ 3 ವಿಧಗಳು ಯಾವುದಪ್ಪ ಅಂದರೆ ಭೌತಿಕ ಶಿಥಿಲೀಕರಣ, ರಾಸಾಯನಿಕ ಶಿಥಿಲೀಕರಣ ಮತ್ತು ಜೈವಿಕ ಶಿಥಿಲೀಕರಣ. ಸೊ ಅದನ್ನು ನೀವು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲಿ ಕೊಟ್ಟಿರೋದಿದೆಯಲ್ಲ ಆ ರೀತಿಯೇ ನೀವು ಬರೆದ್ರೆ ನಿಮಗೆ ಪೂರ್ತಿ 4 ಅಂಕ ಸಿಗ್ತದೆ. ಆ್ಯಂಡ್ ಲಾಸ್ಟ್ ಕ್ವಶನ್ ಬಂದು ಭೂಗೋಳದ ಚಿತ್ರವನ್ನು ಬರೆದು ಕೆಳಗಿನ ರೇಖಾಂಶಗಳನ್ನು ಗುರುತಿಸಬೇಕು. 0 ಅಕ್ಷಾಂಶ ಸಮಭಾಜಕ ವೃತ್ತ, 23.5 ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ವೃತ್ತ, 90 ಉತ್ತರ ಅಕ್ಷಾಂಶ, 90 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಸೊ ಇದಿಷ್ಟನ್ನು ನೀವು ಈ ರೀತಿ ಭೂಗೋಳವನ್ನು ರಚಿಸಿ ನೀವು ಇದನ್ನು ಭಾಗಗಳನ್ನು ಗುರುತಿಸ್ಬೇಕು. ಇದಿಷ್ಟು ಮಾಡಿದರೆ ಮಕ್ಕಳ ಸಂಪೂರ್ಣವಾಗಿ 40 ಅಂಕಗಳನ್ನು ನೀವು ಗಳಿಸ್ಬೋದು. ಆಲ್ರೆಡಿ 1 ಪ್ರಶ್ನೆ ಪತ್ರಿಕೆ ಮಾಡಿರೋದ್ರಿಂದ ಈ 1 ಪ್ರಶ್ನೆ ಪತ್ರಿಕೆ ನಿಮಗೆ ಈಸಿ ಆಗುತ್ತೆ. ಸೊ ಅದನ್ನು ಎರಡನ್ನೂ ರೆಫರ್ ಮಾಡಿ ನಾಳೆ ಬರೆಯುವ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.